ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬಾ ಸೂಪರ್ ಆಗಿರೋ ಒಂದು ಬಿಸ್ನೆಸ್ ಎಡ ಜೊತೆಗೆ ಬಂದಿದ್ದೇನೆ ಇವತ್ತು ನಾನು ಹೇಳ್ತಾರೋ ಒಂದು ಬಿಸ್ನೆಸ್ನಲ್ಲಿ ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಏಕೆಂದರೆ ಈ ಒಂದು ಬಿಸ್ನೆಸ್ನ ನೀವು ಮಾಡಿದರೆ ಪ್ರತಿನಿತ್ಯ ಈ ಒಂದು ಬಿಸ್ನೆಸ್ನ ಮಾಡಿಕೊಳ್ಬೋದು ಅಂದರೆ ವರ್ಷ ಪೂರ್ತಿ ಕೂಡ ನೀವು ಈ ಒಂದು ಬಿಸ್ನೆಸ್ನ ಮಾಡಿಕೊಳ್ಳಬಹುದು ಏಕೆಂದರೆ ಈ ಒಂದು ಬಿಸ್ನೆಸ್ನ ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಈ ಒಂದು ಪ್ರಾಡಕ್ಟ್ನ ಪ್ರತಿನಿತ್ಯ ಬಳಸುತ್ತಾರೆ ಆದ್ದರಿಂದ ಈ ಒಂದು ಬಿಸ್ನೆಸ್ನಲ್ಲಿ ನೀವು ತುಂಬನೇ ಪ್ರಾಫಿಟನ್ನು ಪಡ್ಕೊಳ್ತೀವಿ ಬನ್ನಿ ನೋಡೋಣ ಈ ಒಂದು ಯಾವುದು ಅಂತ ಒಂದು ನೀವು ಮಹಿಳೆಯರು ಮನೆಯಲ್ಲೇ ಕುಂತು ಮಾಡಿಕೊಳ್ಳಬಹುದು ಪಾರ್ಟ್ ಟೈಮ್ ಜಾಬ್ ಮಾಡುವವರು ಮಾಡಿಕೊಳ್ಬೋದು ಹಾಗೆ ಸುಲಭವಾಗಿ ನೀವು ಪುರುಷರು ಕೂಡ ಈ ಒಂದು ಬಿಸ್ನೆಸ್ನ ಮನೆಯಲ್ಲೇ ಕುಂತು ಮಾಡಿಕೊಳ್ಳಬಹುದು ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ತುಂಬಾ ತುಂಬಾನೇ ಪ್ರಾಫಿಟ್ ಅಂದ್ರೆ ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿಯಿಂದ ಹಿಡಿದು ಒಂದು ಲಕ್ಷ ರೂಪಾಯಿ ನೀವು ಸಂಪಾದಿಸ್ಕೊಳ್ಳುವಂಥ ಬಿಸ್ನೆಸ್ ಕೂಡ ಆಗಿದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಯಾವುದು ಹಾಗೆ ಈ ಒಂದು ಬಿಸ್ನೆಸ್ನ ಮಾಡೋಕ್ಕೆ ರಾ ಮಟೀರಿಯಲ್ ಏನು ಬೇಕಾಗುತ್ತದೆ ಯಾವ ಮಷಿನ್ ಬೇಕಾಗುತ್ತದೆ ಹಾಗೆ ಪ್ರಾಫಿಟ್ ಎಷ್ಟು ಸಿಗುತ್ತದೆ ಹಾಗೆ ಮಾರ್ಕೆಟಿಂಗಲ್ಲಿ ಮಾಡ್ಕೊಳ್ಬೇಕಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮಿಸ್ ಮಾಡಿದೆ ಬಿಡೋಣ ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರನ್ನೇ ಶೇರ್ ಮಾಡಿಕೊಳ್ಳಲು ಮರೆಯಬೇಡಿ ಹಾಗೆ ಇವತ್ತು ನಾ ಹೇಳ್ತಾರೋ ಒಂದು ಬಿಸ್ನೆಸ್ ಯಾವುದಂದರೆ ಇಡ್ಲಿ ರವೆ ಮತ್ತು ದೋಸೆ ಹಿಟ್ಟು ಮೇಕಿಂಗ್ ಹೌದು ಫ್ರೆಂಡ್ಸ್ ನೀವು ಇಡ್ಲಿ ರವೆ ಮತ್ತು ದೋಸೆ ಹಿಟ್ಟನ್ನು ಆಗಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಸೇಲ್ ಮಾಡಿದರೆ ಸಾಕು ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರ ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ಮಾರ್ಕೆಟ್ನಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಿಮಗೆ ಗೊತ್ತೇ ಇದೆ ಏಕೆಂದರೆ ಎಲ್ಲರೂ ರೆಡಿಮೆಂಟ್ ಫುಡ್ಡನ್ನು ಸೇವಿಸೋದಕ್ಕೆ ಇಷ್ಟಪಡುತ್ತಾರೆ ಯಾಕೆ ಮುಂಚೆನೆ ಮಾಡೋದು ರೆಡಿಮೆಂಟ್ ಸಿಗುತ್ತಲ್ಲ ಅಂತ ಎಲ್ಲರೂ ರೆಡಿಮೆಂಟನ್ನು ಖರೀದಿಸ್ಕೊಳ್ಳುತ್ತಾರೆ ಆದ್ದರಿಂದ ನೀವು ರೆಡಿಮೆಂಟ್ ರೀತಿಯಾಗಿ ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಸೇಲ್ ಮಾಡಿದರೆ ಸಾಕು ನೀವು ಹೆಚ್ಚು ಪ್ರಾಫಿಟನ್ನು ಗಳಿಸ್ತೀರ ಹಾಗೆ ಪಾರ್ಟ್ ಟೈಮ್ ಜಾಬ್ ಮಾಡುವವರು ಹಾಗೆ ಸ್ಟೂಡೆಂಟ್ ಹಾಗೂ ಹಲವಾರು ರೀತಿಯ ಕೆಲಸಕ್ಕೆ ಹೋಗುವವರು ಅರ್ಜೆಂಟ್ ಆಗಿ ದೋಸೆ ಮಾಡಬೇಕಂದ್ರೆ ಈ ರೆಡಿಮೆಂಟ್ ದೋಸೆ ಹಿಟ್ಟನ್ನೇ ಬಳಸುತ್ತಾರೆ ಆದ್ದರಿಂದ ನೀವು ಕೂಡ ಈ ಒಂದು ಬಿಸ್ನೆಸ್ಸನ್ನು ಮಾಡಿ ಹೆಚ್ಚಿನ ಪ್ರಾಫಿಟಲ್ಲಿ ಕೂಡ ಬಳಸ್ಕೊಬೋದು ಕೇವಲ ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡೋಕ್ಕೆ ರಾ ಮಟೀರಿಯಲ್ ವಿಷಯಕ್ಕೆ ಬಂದರೆ ನಿಮಗೆ ಹಿಟ್ಟನ್ನು ತಯಾರಿಸೋದಕ್ಕೆ ಮೂರು ರಾ ಮಟೀರಿಯಲ್ ಅಂದರೆ ಅಕ್ಕಿ ಉದ್ದಿನ ಬೇಳೆ ಮತ್ತು ನೀರು ಬೇಕಾಗುತ್ತದೆ ಕೇವಲ ಈ ಮೂರು ರಾ ಮಟೀರಿಯಲಿಂದ ನೀವು ಮನೆಯಲ್ಲೇ ಕುಂತು ಒಂದು ಸಣ್ಣ ಮಿಕ್ಸಿಯಿಂದ ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡರೆ ಸಾಕು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ನ ನೀವು ಆರಾಮಾಗಿ ನಡೆಸ್ಕೊಳ್ಬೋದು ಹಿಟ್ಟನ್ನು ರೆಡಿ ಮಾಡಿದ ನಂತರ ಅದನ್ನು ನೀವು ಪ್ಯಾಕೆಟ್ ರೀತಿಯಾಗಿ ಪ್ಯಾಕ್ ಮಾಡಿಕೊಂಡು ಸೇಲ್ ಮಾಡಿಕೊಳ್ಬೋದು ಹಾಗೇ ಒಂದು ಬಿಸ್ನೆಸ್ನಲ್ಲಿ ನೀವು ನಿಮ್ಮದೇ ಆದ ಒಂದು ಸಣ್ಣ ಬ್ರ್ಯಾಂಡ್ ಹೆಸರು ಕೊಡ್ತೀರಾ ಅಂದರೆ ಕೊಡು ನೀವು ಒಂದು ಸಣ್ಣ ಬ್ರ್ಯಾಂಡ್ ಹೆಸರನ್ನು ಇಟ್ಟುಕೊಂಡು ಈ ಒಂದು ಬಿಸ್ನೆಸ್ಸನ್ನು ಮಾಡಿಕೊಳ್ಳಬಹುದು ನಿಮ್ಮ ಬ್ರ್ಯಾಂಡ್ ಹೆಸರು ನೋಡಿ ಕಸ್ಟಮರ್ ಅಟ್ರಾಕ್ಟಾಗಿ ನಿಮ್ಮ ಕಡೆ ಪರ್ಚೇಸ್ ಮಾಡಿಕೊಳ್ಳುತ್ತಾರೆ ಈ ರೀತಿಯಾಗಿ ನೀವು ನಿಮ್ಮದೇ ಆದ ಒಂದು ಸಣ್ಣ ಬ್ರ್ಯಾಂಡ್ ಹೆಸರನ್ನ ಕೊಟ್ಟು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ನಿಮಗೆ ಖರ್ಚಾಗೋದು ಕೇವಲ ಒಂದು ಪ್ಯಾಕೆಟ್ ಅಂದರೆ ಒಂದು ಕೆ ಜಿ ರೆಡಿ ಮಾಡೋಕ್ಕೆ ಮೂವತ್ತು ರೂಪಾಯಿ ಖರ್ಚಾದ್ರೂ ನಿಮಗೆ ಒಂದು ಪ್ಯಾಕೆಟನ್ನು ನೀವು ಅರವತ್ತು ರೂಪಾಯಿಂದ ಹಿಡಿದು ಎಪ್ಪತ್ತು ರೂಪಾಯಿವರೆಗೂ ಸೇಲ್ ಮಾಡಿಕೊಳ್ಳಬಹುದು ಇಲ್ಲಿ ನಿಮಗೆ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಬೆಸ್ಟು ಲಾಭ ಸಿಗುತ್ತದೆ ಈ ರೀತಿಯಾಗಿ ನೀವು ಡೇಲಿ ಒಂದು ಐವತ್ತು ಕೆ ಜಿ ಆಗಿ ಸೇಲ್ ಮಾಡಿದರೆ ಸಾಕು ನಿಮಗೆ ನಲವತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷ ರೂಪಾಯಿವರೆಗೂ ಪ್ರಾಫಿಟ್ ಕೂಡ ಸಿಗುತ್ತದೆ ಈ ರೀತಿಯಾಗಿ ನೀವು ತುಂಬ ಸುಲಭವಾಗಿ ಮಾರ್ಕೆಟಿಂಗ್ ಕೂಡ ಮಾಡಿಕೊಳ್ಳಬಹುದು ಅಂದರೆ ನೀವು ಎಲ್ಲ ಯಾರು ರೆಡಿಮೇಡ್ ಅಂದರೆ ಯಾರು ಇಲ್ಲಿ ಕೆಲಸಕ್ಕೆ ಹೋಗ್ತಾರೋ ಅವ್ರ ಹತ್ರ ನೀವು ಕಾಂಟ್ರಾಕ್ಟ್ ಮಾಡಿಕೊಂಡು ಎಲ್ಲಿ ಅಲ್ಲಿ ಸೇಲ್ ಮಾಡಿದರೆ ಹೆಚ್ಚು ಲಾಭ ಸಿಗುತ್ತದೆ ಅಂತ ನೋಡಿಕೊಂಡು ನೀವು ಆಗಿ ಒಂದು ಅಂಗಡಿಗೆ ಒಂದು ಹತ್ತು ಕೆ ಇನ್ನೊಂದು ಅಂಗಡಿಗೆ ಹತ್ತು ಕೆ ಜಿ ಅಂಕಿ ಈ ರೀತಿಯಾಗಿ ನೀವು ಆಗಿ ಸೇಲ್ ಮಾಡಿದ್ರೆ ನಿಮ್ಮದೇ ಅದು ಒಂದು ಬ್ರ್ಯಾಂಡ್ ಹೆಸರನ್ನು ಕೊಟ್ಟಿದ್ದರೆ ನೀವು ಹೆಚ್ಚಿನ ಪ್ರಾಫಿಟ್ ಕೂಡ ಪಡೆದುಕೊಳ್ಳುತ್ತಿರ ಹಾಗೆ ನೀವು ಆನ್ಲೈನಲ್ಲಿ ಕೂಡ ಸೇಲ್ ಮಾಡಿಕೊಳ್ಳಿ ಸೂಪರ್ ಮಾರ್ಕೆಟ್ ಸೇರಿದಂತೆ ನೀವು ದಿನಸಿ ಸ್ಟೋರ್ಸ್ಗಳಿಗೆ ಎಲ್ಲ ಹೋಗಿ ನೀವು ಸೇಲ್ ಮಾಡಿಕೊಳ್ಳಿ ನಿಮ್ಮ ಊರಲ್ಲೇ ಅಷ್ಟಲ್ಲದೆ ಮತ್ತು ಊರಿಗೆ ಮತ್ತೊಂದು ಊರಿಗೆ ಹೋಗಿ ಕೂಡ ನೀವು ಸೇಲ್ ಮಾಡಿದರೆ ಹೆಚ್ಚಿನ ಪ್ರಾಫಿಟನ್ನು ಕೂಡ ನೀವು ಪಡೆದುಕೊಳ್ಬೋದು ಈ ರೀತಿಯಾಗಿ ನೀವು ತುಂಬ ಸುಲಭವಾಗಿ ಮಾರ್ಕೆಟಿಂಗ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ನ ಕೂಡ ನೀವು ಸ್ಟಾರ್ಟ್ ಮಾಡಿಕೊಳ್ಳಿ ಹಾಗೆ ನೀವು ಈ ರೀತಿ ಹಲವಾರು ಬಿಸ್ನೆಸ್ ಸೈಡ್ಗಳ ಬೇಕಿದ್ದಲ್ಲಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಹಾಗೆ ಮೊದಲನೇ ಹಾಕಿಕೊಂಡು ವಿ ಕೂಡ ನೋಡಿ ಅಲ್ಲಿ ಕೂಡ ನಿಮಗೆ ಸಾಕಷ್ಟು ಬಿಸ್ನೆಸ್ ಅಡಿಗಳ ಮಾಹಿತಿ ಸಿಗುತ್ತದೆ ಹಾಗಾದ್ರೆ ಇವತ್ತಿಗೆಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಬಿಸ್ನೆಸ್ ಅಡಿ ಜೊತೆಗೆ ಅಲ್ಲಿವರೆಗೂ ಬಾಯ್